ನಮಸ್ತೆ ವೀಕ್ಷಕರೇ ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವಯೋಗಿ ಪ್ರೇ ವೀಕ್ಷಕರೇ ಇಂದಿನ ಈ ಒಂದು ತರಗತಿಯಲ್ಲಿ ನಾನು ಕ್ಲಾಸ್ ಟೆನ್ ಚಾಪ್ಟರ್ ಏಟ್ತ್ ಎಂಟನೇ ಚಾಪ್ಟರ್ ನೋಡಿರಿ ಯಾವುದು ಅಂತಂದರೆ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಒಂದು ಅಲ್ಲಿಂದ ಕ್ವಶನ್ ನಂಬರ್ ಕ್ವಶನ್ ನಂಬರ್ ಒನ್ ಮತ್ತು ಟು ಅನ್ನ ಹೇಳ್ಕೊಡ್ತೀನಿ ಅಂತ ರೀ ಎರಡೂ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ ಸೊ ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ ಒಂದು ಮಾರ್ಕಿಂದು ಒಂದು ಕ್ವಶನ್ ಕೇಳ್ತಾನ ಮತ್ತು ಟೂ ಮಾರ್ಕಿಂದು ಒಂದು ಕ್ವಶನ್ ಕೇಳ್ತಾನೆ ನೋಡಿರಿ ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಇಂಗ್ಲೀಷಲ್ಲಿ ಇದನ್ನು ರಿಯಲ್ ನಂಬರ್ಸ್ ಅಂತ ಕರಿತಾರೆ ಯಾರೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದೀರಿ ಅವರಿಗೂ ಸಹ ಇದು ಹೆಲ್ಪ್ ಆಗುತ್ತಾ ಮತ್ತು ಕನ್ನಡ ಮೀಡಿಯಮಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಹೆಲ್ಪ್ ಆಗುತ್ತೆ ನಾನು ಎರಡು ಮೀಡಿಯಮಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಸೊ ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದರೆ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇಲ್ಲಿ ಕೆಳಗಡೆ ಸಂಖ್ಯೆಗಳು ಕೊಟ್ಟಿದ್ದಾರ ಈ ಸಂಖ್ಯೆಗಳನ್ನು ನಾವೇನು ನೋಡಬೇಕು ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೇಕಂತ ಓಕೆ ಸೊ ಮೊದಲನೇದು ನೋಡ್ರಿ ಒಂದು ನೂರ ನಲ್ವತ್ತಂತಿದೆ ಅಲ್ವಾ ಇಲ್ಲಿ ನಿಮಗೆ ಅವಿಭಾಜ್ಯ ಅಪವರ್ತನ ಅಂತ ಹೇಳ್ತಾ ಇದ್ದಾನ ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಗೊತ್ತಿರಬೇಕು ರೀ ನಿಮಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಹೇಳ್ತೇನೆ ಅಂತ ನೋಡಿರಿ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಯಾವ ಸಂಖ್ಯೆಗಳು ಕೇವಲ ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರ್ತಾವ ಅವಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅಥವಾ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಅದು ಭಾಗ ಹೋಗ್ಬೇಕ್ರಿ ಅವುಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತಿದ್ದೆವು ಉದಾಹರಣೆ ಹೇಳಬೇಕಾಗಿತ್ತು ಅಂತಂದ್ರೆ ಇವಾಗ ಏನದ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅದ ನೋಡಿರಿ ಎರಡು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇದೆ ಎರಡು ಮೂರು ಐದು ಏಳು ಒಂಬತ್ತಾಗಂಗಿಲ್ಲ ಯಾಕಂತಂದರೆ ಒಂಬತ್ತನ ನಾವು ಮೂರು ಗುಣಿಲೆ ಮೂರಂತ ಬರಿತಿದ್ದೆವು ಅಥವಾ ಒಂಬತ್ತು ಗುಣಿಲೆ ಒಂದು ಅಂತ ಬರಿತಿದ್ದೆವು ಹೌದಲ್ವಾ ಸೊ ಹಾಗಾಗಿ ಒಂಬತ್ತೇನಾಗಂಗಿಲ್ಲ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಆಗೋಂಗಿಲ್ಲ ಯಾಕಂತಂದರೆ ಇಲ್ಲಿ ಒಂಬತ್ತರದ ಅಪವರ್ತಗಳು ಏನು ಬರ್ತಾ ಬರ್ತಾಯಿದ್ದಾರೆ ನಿಮಗೆ ಮೂರು ಒಂಬತ್ತು ಒಂದು ಅಂದರೆ ಒಂಬತ್ತು ಮೂರು ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ ಹಾಗಾಗಿ ಒಂಬತ್ತು ಒಂದು ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಓಕೆ ನೆಕ್ಸ್ಟ್ ನೋಡ್ರಿ ಹನ್ನೊಂದು ಬರ ಆಗುತ್ತಾ ಹನ್ನೆರಡು ಆಗಂಗಿಲ್ಲ ಹದಿಮೂರಾಗುತ್ತಾ ಹದಿನೇಳು ಆಗುತ್ತಾ ಹತ್ತೊಂಬತ್ತಾಗುತ್ತಾ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ರೈಟ್ ಮೂವತ್ತೊಂದು ಆಗಿದ ನಂತರ ಮೂವತ್ತೇಳು ಇದೇ ಥರನೇ ಎಲ್ಲಿ ತನಕ ಬರೀಬೇಕು ಅಂತಂದರೆ ಒಂದು ನೂರರ ತನಕ ಬರೀರಿ ನೂರರವರೆಗೆ ತಾವೇನು ಬರೀಬೇಕು ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೀಬೇಕು ಓಕೆ ನಾನು ಆಲ್ರೆಡಿ ಬೇರೆ ವಿಡಿಯೋಲಿ ಹೇಳ್ಕೊಟ್ಟಿದ್ದೀನಿ ಅವಿಭಾಜ್ಯ ಸಂಖ್ಯೆಗಳು ಒಂದರಿಂದ ನೂರ ತನಕ ಇವೆಲ್ಲವನ್ನು ನಾವೇನಾದ್ರು ಕರಿತೀವಿ ಅಂದರೆ ಅವಿಭಾಜ್ಯ ಸಂಖ್ಯೆಗಳಂತ ಕರಿತಿದ್ದೆವು ಇಲ್ಲಿ ಏನು ಕ್ವಶನ್ ಕೇಳಿದ್ದಾನಲ್ಲ ಈ ಕ್ವಶನಲ್ಲಿ ನೋಡಿರಿ ಅವಿಭಾಜ್ಯ ಅಪವರ್ತನಗಳು ಮಾತ್ರ ಇರಬೇಕು ಹೌದಾ ಇವಾಗ ನೀವು ನಾಲ್ಕಾಗಲಿ ಹತ್ತಾಗಲಿ ತಗೊಳಕ್ಕೆ ಹೋಗ್ಬೇಡ್ರಿ ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ತೊಗೊಳ್ರಿ ಫಸ್ಟ್ ಇವಾಗ ಎರಡರಿಂದ ತೊಗೊಳೋಣ ಅಂತ ಎರಡೇ ಹದಿನಾಲ್ಕು ಆಗುತ್ತಲ್ವಾ ಶೂನ್ಯ ಆ್ಯಜಿಟೀಜ್ ಬರ್ಕೊಳ್ರಿ ಮತ್ತೆ ಎರಡರಿಂದ ಹೋಗುತ್ತೆ ಯಾಕಂದರೆ ಇದು ಸಮಸಂಖ್ಯೆ ಇರೋದ್ರಿಂದ ಎರಡರಿಂದ ಹೋಗುತ್ತೆ ಎರಡು ಮೂರಲೆ ಆರು ಆಗುತ್ತೆ ಒಂದು ಉಳಿತದಲ್ವ ಎರಡರಲ್ಲಿ ಆರು ಕಳೆದ್ರೆ ಹತ್ತಾಯ್ತ ಎರಡು ಐದಲೇ ಹತ್ತಾಗುತ್ತೆ ಇವಾಗಿದು ಎರಡರಿಂದನೂ ಹೋಗಂಗಿಲ್ಲ ಮೂರರಿಂದನೂ ಹೋಗಂಗಿಲ್ಲ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ ಐದು ಅದ ನೋಡ್ರಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಓಕೆ ಇವುಗಳನ್ನು ಮಾತ್ರ ತಗೋಬೇಕು ರೀ ನೀವು ಐದು ಏಳದೇ ಮೂವತ್ತೈದು ಐತಿಲ್ಲ ಏಳು ಒಂದಲೇ ಏಳು ಬರೀರಿ ಇವಾಗ ಒಂದು ನೂರ ನಲ್ವತ್ತನ ಏನಂತ ಬರಿಬೋದು ನೀವು ಅಂತಂದರೆ ಎರಡು ಗುಣಿಲೆ ಎರಡು ಗುಣಿಲೆ ಐದು ಗುಣಿಲೆ ಏಳು ಅಂತ ಬರೀರಿ ಇವೇನಂದ್ರೆ ಅವಿಭಾಜ್ಯ ಅಪವರ್ತನಗಳು ಅದಾವೆ ಓಕೆ ನೆಕ್ಸ್ಟ್ ಇವಾಗ ಎರಡನೇ ಕ್ವೆಶನ್ ತೊಗೊಳ್ಳೋಣ ಅಂತ ತುಂಬ ಈಸಿ ಇದೆ ರೀ ಒಂದು ಮಾರ್ಕ್ ಕ್ವಶನ್ ಕೇಳ್ತಾನೆ ನಿಮಗೆ ಹಾಗಾಗಿ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಇದಕ್ಕಿಂತ ಮುಂಚೆ ಎಕ್ಸಸೈಸ್ ಎಂಟು ಪಾಯಿಂಟ್ ಒಂದು ಇದೆಯಲ್ಲ ಅದು ಡಿಲೀಟ್ ಆಗಿದೆ ಹಾಗಾಗಿ ನಾನು ಡೈರೆಕ್ಟ್ ಏನಿದೆ ಎಂಟು ಪಾಯಿಂಟ್ ಎರಡಕ್ಕೆ ಬಂದಿದ್ದೀನಿ ರೀ ಓಕೆ ಇದನ್ನು ಇಂಗ್ಲೀಷಲ್ಲಿ ಏನು ಹೋಗ್ತಾರೆ ಅಂತ ನೋಡಿರಿ ಅಥವಾ ಏನಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಂತ ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಅಲ್ವಾ ರೈಟ್ ಎಕ್ಸ್ಪ್ರೆಸ್ ಈಚ್ ನಂಬರ್ ಆ್ಯಸ್ ಪ್ರೊಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟ್ರ್ ಅಂತ

ಎರಡು ಏಳಲೆ ಹದಿನಾಲ್ಕು ಆಗುತ್ತಾ ಒಂದು ಉಳಿತು ಎರಡು ಎಂಟಲೇ ಹದಿನಾರು ಮತ್ತು ಎರಡರಿಂದ ಆಗುತ್ತೆ ಯಾಕಂದರೆ ಇದು ಸಮಸಂಖ್ಯೆ ಇದೆ ಅಲ್ವಾ ಎರಡು ಮೂರಲೇ ಆರು ಮತ್ತು ಎರಡೊಂಬತ್ತಲೇ ಹದಿನೆಂಟು ಇವಾಗಿದು ಎರಡರಿಂದ ಹೋಗೋಂಗಿಲ್ಲ ಯಾಕಂದರೆ ಇದು ಬೆಸ ಸಂಖ್ಯೆ ಇದೆ ಮೂರಿಂದ ತೊಗೊಳ್ಳೋಣ ಅಂತ ಮೂರೊಂದಲೆ ಮೂರು ಮೂರಲೆ ಇವಾಗ ಹದಿಮೂರು ಒಂದಲೇ ತೊಗೋರಿ ಯಾಕಂದರೆ ಒಂದೇನಾದ್ರೆ ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ತಾವೇನು ಮಾಡಬೇಕು ಡೈರೆಕ್ಟ್ ಹದಿಮೂರನ್ನು ತೊಗೋಬೇಕಿಲ್ಲಿ ಓಕೆ ಸೊ ಇವಾಗ ಒಂದು ನೂರ ಐವತ್ತಾರನ ಏನಂತ ಬರಿಬೋದು ನಾವು ಎಸ್ ನೂರ ಐವತ್ತಾರನ್ನು ಎರಡು ಗುಣಿಲೆ ಎರಡು ಗುಣಿಲೆ ಮೂರು ಗುಣಿಲೆ ಹದಿಮೂರು ಅಂತ ಬರಿಬೋದು ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಅದೇ ಥರ ಮೂರನೇದು ಏನಿದೆಪ್ಪ ಅಂದರೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಇದೆ ಕರೆಕ್ಟಾ ಎಸ್ ಇದು ಮೂರರಿಂದ ಹೋಗುತ್ತಾ ಯಾಕೆ ಹೋಗುತ್ತಪ್ಪ ಮೂರರಿಂದ ಅಂತಂದರೆ ಎಸ್ ನಿಮಗೆ ಇಲ್ಲಿ ಬಾಧ್ಯತೆ ನಿಯಮಗಳು ಗೊತ್ತಿರಬೇಕು ರೀ ಡಿವಿಜಿಬಿಲಿಟಿ ರೂಲ್ಸ್ಗಳು ಗೊತ್ತಿರಬೇಕು ನೋಡಿರಿ ಓಕೆ ಸೊ ಏನದಪ್ಪ ಡಿವಿಸಿಬಿಲಿಟಿ ರೂಲ್ ಅಂತಂದರೆ ತ್ರೀ ಪ್ಲಸ್ ಏಯ್ಟ್ ಮಾಡಿರಿ ಮೂರು ಪ್ಲಸ್ ಎಂಟು ಎಂಟಂದರೆ ಹನ್ನೊಂದು ಆಯಿತು ಪ್ಲಸ್ ಎರಡು ಅಂದರೆ ಹದಿಮೂರು ಆಯಿತು ಪ್ಲಸ್ ಐದು ಅಂದರೆ ಹದಿನೆಂಟು ಆಯಿತು ಹದಿನೆಂಟು ಮೂರರಿಂದ ಭಾಗ ಹೋಗ್ತಿತ್ತು ಅಂದರೆ ಇದು ಪೂರ್ತಿ ಸಂಖ್ಯೆ ಮೂರಿಂದ ಭಾಗ ಹೋಗ್ತದ ಇದು ಬಾಧ್ಯತೆ ನಿಯಮ ಅದನ್ನು ನೋಡಿರಿ ಮೂರೊಂದಲೇ ಮೂರು ಮೂರು ಎರಡಲೇ ಆರು ಆಗ್ತದೆ ಎರಟರೊಳಗೆ ಆರು ಕಳೆದ್ರೆ ಇನ್ನಷ್ಟು ಉಳಿತದ ಎರಡು ಉಳಿತದ ಮೂರು ಉಳಿದೆ ಇಪ್ಪತ್ತೊಂದು ಒಂದು ಉಳಿತು ಮೂರೈದಲೇ ಹದಿನೈದು ಓಕೆ ಮತ್ತು ನೋಡೋಣ ಮೂರು ನಾಲ್ಕಲೇ ಹನ್ನೆರಡು ಎಸ್ ಮೂರು ನಾಲ್ಕಲೇ ಹನ್ನೆರಡು ಮೂರು ಎರಡಲೆ ಆರು ಒಂದು ಉಳಿತು ಮೂರೈದಲೇ ಹದಿನೈದು ನೋಡಿರಿ ಇವಾಗಿದ್ದು ಹೋಗ್ತದೇನು ರೀ ಮೂರಿಂದ ಮೂರಿಂದ ಹೋಗಂಗಿಲ್ಲ ಮತ್ತು ಎಷ್ಟರಿಂದ ಹೋಗುತ್ತೆ ಹೋಗುತ್ತಂದ್ರೆ ಐದರಿಂದ ನೋಡೋಣ ಅಂತ ಐದು ಎಂಟಲೆ ನಲ್ವತ್ತ ಎರಡು ಉಳಿತಾ ಇಪ್ಪತ್ತೈದು ಐತಲ್ವ ಸೊ ಐದು ಐದಲೆ ಇಪ್ಪತ್ತೈದು ಅಂತ ಬರೀರಿ ಓಕೆ ನೆಕ್ಸ್ಟ್ ನೋಡಿರಿ ಐದರಿಂದ ಹೋಗುತ್ತಲ್ವಾ ಎಸ್ ಐದು ಒಂದಲೇ ಐದು ಮೂರು ಉಳಿತು ಮೂವತ್ತೈದು ಆಯಿತು ಐದು ಉಳ್ದೇ ಮೂವತ್ತೈದು ಹದಿನೇಳು ಒಂದಲೆ ಹದಿನೇಳು ಅಂತ ಬರ್ಕೋರಿ ಓಕೆ ಸೊ ಇವಾಗ ಇಲ್ಲಿ ನಾವು ಏನಂತ ಬರೀಬೇಕು ಅಂದರೆ ಮೂರು ಸಾವಿರದ ಎಂಟುನೂರ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಮೂರು ಗುಣಿಲೆ ಮೂರು ಗುಣಿಲೆ ಐದು ಗುಣಿಲೆ ಐದು ಗುಣಿಲೆ ಹದಿನೇಳು ಅಂತ ಬರೀಬೇಕು ತಿಳಿತಲ್ವಾ ರೈಟ್ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಐದು ಸಾವಿರದ ಐದು ಇದೆ ನೋಡಿರಿ ಎಷ್ಟಿದೆ ರೀ ಐದು ಸಾವಿರದ ಐದು ಇದೆ ಹೌದಲ್ವಾ ಐದು ಸಾವಿರದ ಐದು ಇದನ್ನು ನಾವು ಎಷ್ಟಿದೆ ನೋಡೋಣ ಅಂದರೆ ಫಸ್ಟ್ ಇವಾಗ ಡೈರೆಕ್ಟಾಗಿ ನಾವು ಐದರಿಂದ ಭಾಗಿಸೋಣಂತ ಯಾಕಂದರೆ ಇದು ಮೂರರಿಂದ ಹೋಗೋಂಗಿಲ್ಲ ಎರಡರಿಂದ ಹೋಗಂಗಿಲ್ಲ ಐದರಿಂದ ಹೋಗೋಣ ಅಂತ ಐದು ಒಂದಲೆ ಐದು ಓಕೆ ಅಥವಾ ಐದು ನೂರಲೆ ಐದುನೂರು ಅಂತ ಅನ್ಬೋದು ಐದು ನೂರಲೆ ಐದುನೂರು ಮತ್ತು ಐದು ಒಂದಲೆ ಐದನ್ರಿ ಒಂದು ಸಾವಿರದ ಒಂದದ ಇದು ಏಳರಿಂದ ಭಾಗ ಹೋಗ್ತದೆ ನೋಡ್ರಿ ಏಳರಿಂದ ಬಿಟ್ಟರೆ ಮತ್ತೆ ಅದರಲ್ಲಿನೂ ಭಾಗ ಹೋಗಂಗಿಲ್ಲ ಏಳರಿಂದ ತೊಗೊಳ್ರಿ ಏಳು ಒಂದಲೆ ಏಳು ಆಗ್ತದೆ ಮೂರು ಉಳಿತಲ್ವ ಮೂವತ್ತಾಯ್ತು ಏಳು ನಾಲ್ಕಲೇ ಇಪ್ಪತ್ತೆಂಟಾಯ್ತು ಎರಡು ಉಳಿತದ ಏಳು ಮೂರಲೆ ಇಪ್ಪತ್ತೊಂದು ಒನ್ ಫೋರ್ ತ್ರೀ ಬತ್ತು ನೋಡಿರಿ ಹ್ಞೂ ನೆಕ್ಸ್ಟ್ ಇದು ಎಷ್ಟಲೇ ಹೋಗುತ್ತಂದ್ರೆ ಹನ್ನೊಂದರಿಂದ ಹೋಗುತ್ತೆ ನೋಡ್ರಿ ಹನ್ನೊಂದು ಒಂದಲೇ ಹನ್ನೊಂದು ಇನ್ನೆಷ್ಟು ಉಳಿತದಲ್ಲಿ ಮೂರು ಉಳಿತದ ಮೂವತ್ತ್ಮೂರು ಆಯಿತು ಹನ್ನೊಂದು ಮೂರಲೆ ಮೂವತ್ತ್ಮೂರು ಆಮೇಲೆ ಹದಿಮೂರು ಹದಿಮೂರೊಂದಲೇ ಹದಿಮೂರಂತೆ ತೊಗೊಳ್ರಿ ಓಕೆ ಸೊ ಇವಾಗ ಐದು ಸಾವಿರದ ಐದನ್ನು ಯಾವ ಥರ ಬರಿಬೋದು ನಾವು ಅಂದರೆ ಐದು ಸಾವಿರದ ಐದನ್ನು ಐದು ಗುಣಿಲೆ ಏಳು ಗುಣಿಲೆ ಹನ್ನೊಂದು ಗುಣಿಲೆ ಹದಿಮೂರು ಅಂತ ಬರಿಬೋದು ಓಕೆ ಇವೇನಂದರೆ ಅವಿಭಾಜ್ಯ ಅಪವರ್ತನಗಳು ಅದಾವೆ ನೋಡ್ರಿ ಸೊ ಕೊನೆಯದಾಗಿ ಎಷ್ಟಿದೆಪ್ಪ ಇನ್ನೊಂದರೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅದ ನೋಡಿರಿ ಎಷ್ಟದ ರೀ ಐದನೇದು ಏಳು ಸಾವಿರದ ನಾಲ್ಕುನೂರ ಇದೆ ಹೌದಲ್ವ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಎರಡರಿಂದ ಹೋಗಂಗಿಲ್ಲ ಮೂರರಿಂದ ಹೋಗಂಗಿಲ್ಲ ಐದರಿಂದ ಹೋಗಂಗಿಲ್ಲ ಏಳರಿಂದ ಹೋಗಂಗಿಲ್ಲ ಹನ್ನೊಂದರಿಂದ ಹೋಗಂಗಿಲ್ಲ ಹದಿಮೂರಿಂದ ಹೋಗಂಗಿಲ್ಲ ಮತ್ತು ಎಷ್ಟಲೇ ಹೋಗುತ್ತಂದ್ರೆ ಹದಿನೇಳರಿಂದ ಹೋಗುತ್ತೆ ನೋಡಿರಿ ಡೈರೆಕ್ಟ್ ಓಕೆ ಹದಿನೇಳರಲ್ಲೇ ತೊಗೊಳ್ಳೋಣವಾ ಎಸ್ ಹದಿನೇಳು ಹದಿನೇಳೊಂದು ಹದಿನೇಳು ಹದಿನೇಳು ನಾಲ್ಕಲೇ ಅರುವತ್ತೆಂಟು ಆಗ್ತದೆ ನೋಡಿರಿ ಎಪ್ಪತ್ನಾಲ್ಕರಲ್ಲಿ ಅರುವತ್ತೆಂಟನ್ನು ಮೈನಸ್ ಮಾಡಿರಿ ಎಷ್ಟು ಎಪ್ಪತ್ತ್ನಾಲ್ಕರಲ್ಲಿ ಅರವತ್ತೆಂಟನ್ನು ಮೈನಸ್ ಮಾಡಿರಿ ಎಷ್ಟು ಉಳಿತದಿನ ಎಸ್ ಹದಿನಾಲ್ಕು ಮೈನಸ್ ಎಂಟಂದ್ರೆ ಆರು ಆಯಿತು ಇಲ್ಲಿ ಸೊನ್ನೆ ಆಗ್ತದೆ ನೋಡಿರಿ ಆರು ಉಳಿತದಲ್ವ ಅರವತ್ತೆರಡು ಆಯ್ತು ನೋಡಿರಿ ನೆಕ್ಸ್ಟ್ ಹದಿನೇಳು ಮೂರಲೆ ಐವತ್ತೊಂದು ಅರುವತ್ತೆರಡರದಾಗ ಐವತ್ತೊಂದು ಕಳೀರಿ ಇನ್ನೆಷ್ಟು ಉಳಿತದ ಹನ್ನೊಂದು ಉಳಿತದ್ದು ಅವಾಗಿದ್ದು ನೂರ ಹತ್ತೊಂಬತ್ತು ಆಗ್ತದೆ ನೋಡಿರಿ ಹದಿನೇಳು ಏಳಲೆ ನೂರ ಹತ್ತೊಂಬತ್ತು ಆಗ್ತದೆ ಓಕೆ ನೆಕ್ಸ್ಟ್ ಇದೆಷ್ಟರಲ್ಲೇ ಹೋಗುತ್ತಪ್ಪ ಅಂದರೆ ಇದು ಹತ್ತೊಂಬತ್ತರಲ್ಲೇ ಹೋಗುತ್ತೆ ನೋಡ್ರಿ ಎರಡರಲ್ಲೇ ಹೋಗಲ್ಲ ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳರಲ್ಲೇನು ಹೋಗಲ್ಲ ಹತ್ತೊಂಬತ್ತರಲ್ಲೇ ಹೋಗ್ತದೆ ಇದು ಓಕೆ ಹತ್ತೊಂಬತ್ತೆರಡಲೇ ಮೂವತ್ತೆಂಟು ನಲ್ವತ್ಮೂರದ ಮೂವತ್ತೆಂಟು ಕಳೀರಿನಾ ಎಷ್ಟು ಉಳಿತದ ಐದು ಉಳಿತದ ಹೌದಲ್ವಾ ಹೌದಲ್ವ ಮೂರಲೆ ಐವತ್ತೇಳು ಆಮೇಲೆ ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ಇಪ್ಪತ್ತ್ಮೂರು ಒಂದಲ್ಲ ಇಪ್ಪತ್ತ್ಮೂರು ತಗೋರಿ ಇಲ್ಲ ನೋಡಿರಿ ನಾವು ಬರ್ಸಿನಲ್ವ ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಅದ ಹಾಗಾಗಿ ಡೈರೆಕ್ಟ್ ಇಪ್ಪತ್ತ್ಮೂರು ಅಂತ ತಗೊಳ್ರಿ ಓಕೆ ಇವಾಗ ನೋಡ್ರಿ ನಾವು ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತನ್ನು ಯಾವ ಥರ ಬರಿಬೋದು ಅಂತಂದರೆ ಎಸ್ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತನ್ನು ಹದಿನೇಳು ಗುಣಿಲೆ ಹತ್ತೊಂಬತ್ತು ಗುಣಿಲೆ ಇಪ್ಪತ್ತ್ಮೂರು ಅಂತ ಬರಿಬೌದು ಹೌದಲ್ವಾ ಇಷ್ಟು ಆನ್ಸರ್ ಅದ ನೋಡಿರಿ ಇದು ಫಸ್ಟ್ ಒಂದನೇ ಕ್ವಶನ್ ಆನ್ಸರ್ ಆಯಿತು ಇವಾಗ ಎರಡನೇ ಕ್ವಶನ್ಗೆ ಹೋಗೋಣ ಅಂತರಿ ಓಕೆ ಸೊ ಏನದಪ್ಪ ಸೆಕೆಂಡ್ ಕ್ವಶನ್ ಅಂತಂದರೆ ಎಸ್ ಇಂಗ್ಲೀಷಲ್ಲಿ ನೋಡ್ರಿ ಫಸ್ಟ್ ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಇಂಟೀಜರ್ಸ್ ಆ್ಯಂಡ್ ವೆರಿಫೈ ದಟ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಜಿಕಲ್ಸ್ ಟು ಪ್ರೊಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಎರಡು ನಂಬರ್ಸ್ ಏನು ಕೊಟ್ಟಿರ್ತಾನೆ ನಾವು ಎ ಮತ್ತು ಬಿ ಅಂತ ಅಂದ್ಕೊಳ್ರಿ ಇಲ್ಲಿ ಎ ಮತ್ತು ಬಿ ಪ್ರೊಡಕ್ಟ್ ಎದಕ್ಕೆ ಈಕ್ವಲ್ ಆಗಿರ್ತದಂತ ಎಲ್ ಇಂಟು ಎಚ್ ಅಥವಾ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಂತ ಅಂದ್ಕೊಳ್ರಿ ಇದೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಅದ ನೋಡಿರಿ ಓಕೆ ನೀವು ಹಿಂಗೆ ಬರಿಬೋದು ಎಚ್ ಇಂಟು ಎಲ್ ಟು ಎ ಇಂಟು ಬಿ ಅಂತನೂ ಬರೀಬೋದು ಎ ಮತ್ತು ಬಿ ಅಂದರೆ ಎರಡು ನಂಬರ್ಸ್ ಕೊಟ್ಟಿರ್ತಾನಲ್ವ ಅವಾಗ ಎ ಮತ್ತು ಬಿ ಅಂತ ಕರಿತಿದ್ದೆವು ಎಚ್ ಅಂದರೆ ಎಚ್ ಸಿ ಎಫ್ ಆಗ್ತದ ಎಲ್ ಅಂದರೆ ಎಲ್ ಸಿ ಎಮ್ ಆಗ್ತದೆ ನೋಡ್ರಿ ಅರ್ಥ ಆಯ್ತಾ ಏನಿದೆ ಅದು ಫಾರ್ಮುಲಾ ಎ ಬಿ ಈಕ್ವಲ್ ಟು ಎಲ್ ಎಚ್ ಅಥವಾ ಎ ಬಿ ಈಕ್ವಲ್ ಟು ಎಚ್ ಎಲ್ನು ಅನ್ಬೋದು ಅಥವಾ ಎಚ್ ಎಲ್ ಈಕ್ವಲ್ ಟು ಎ ಬಿ ಅಂತ ಅನ್ಬೋದು ನೋಡಿರಿ ಇವಾಗ ನಿಮಗೆ ಇಲ್ಲಿ ಹೆಚ್ ಬೇಕಾಗಿತ್ತು ಅಂದರೆ ಸೂತ್ರ ಏನಾಗುತ್ತಾ ಎ ಎನ್ ಟು ಬಿ ಇದು ಇಂಟು ಎಲ್ ಇದ್ದು ಈ ಕಡೆ ತಗೊಂಬ್ರಿ ಡಿವೈಡೆಡ್ ಬೈ ಎಲ್ ಆಗ್ತದೆ ಸಪೋಸ್ ನಿಮ್ಗೆ ಎಲ್ ಬೇಕಾಗಿತ್ತು ಅಂದರೆ ಎ ಇನ್ ಟು ಬಿ ಡಿವೈಡೆಡ್ ಬೈ ಹೆಚ್ ಆಗ್ತದೆ ಸಪೋಸ್ ನಿಮ್ಗೆ ಏನಾದರೂ ಎ ಬೇಕಾಗಿತ್ತು ಅಂತ ತಿಳ್ಕೊರಿ ಎ ವ್ಯಾಲ್ಯೂ ಕನ್ನಡಿ ಬೇಕಾಗಿತ್ತು ಸೊ ಎ ಈಕ್ವಲ್ ಟು ಏನಾಗುತ್ತ ಎಚ್ ಇಂಟು ಎಲ್ ಬಾಗಿಲೆ ಬಿ ಆಗ್ತದೆ ನಿಮಗೇನಾದರೂ ಬಿ ಬೇಕಾಗಿತ್ತು ಅಂದರೆ ಎಚ್ ಇಂಟು ಎಲ್ ಡವಡೆಡ್ ಬೈ ಎ ಆಗ್ತದೆ ನೋಡಿರಿ ಓಕೆ ಒಂದು ಎರಡು ಮೂರು ನಾಲ್ಕು ಪ್ಲಸ್ ಇದೊಂದು ಐದು ಇದೆಲ್ಲ ಫಾರ್ಮುಲಾಗಳು ನಿಮಗೆ ಬರಬೇಕು ನೋಡಿರಿ ಅರ್ಥ ಆಯ್ತಲ್ವಾ ಎ ಅಂದ್ರೇನು ಬಿ ಅಂದ್ರೇನು ಎಚ್ ಅಂದ್ರೇನು ಎಲ್ ಅಂದ್ರೇನು ಮತ್ತು ಇಲ್ಲಿ ಯಾವುದೊಂದು ಫಾರ್ಮುಲಾ ಯೂಸ್ ಮಾಡ್ತಿದೆ ಅಂತ ಅರ್ಥ ಆಯ್ತಲ್ವ ಎಲ್ಲನೂ ತುಂಬಾ ಇಂಪಾರ್ಟೆಂಟ್ ಇದೆ ರೀ ಇವೆಲ್ಲವನ್ನ ತಾವು ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಸ್ಟಾರ್ಟಿಂಗಲ್ಲಿ ಏನಾದರೂ ನೀವು ಪ್ರಿಪೇರ್ ಆಗ್ತಾ ಇದ್ರಿ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೇನಾಗುತ್ತಾ ಪರ್ಫೆಕ್ಟ್ನೆಸ್ ಆಗುತ್ತೆ ನೋಡ್ರಿ ಓಕೆ ರೈಟ್ ಸೊ ಇವಾಗ ಕನ್ನಡದ ಕ್ವೆಶನ್ ನೋಡೋಣ ಅಂತ ಏನಿದೆ ಅಂತ ಇಲ್ಲದ ನೋಡಿ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಅಗಳನ್ನು ಕಂಡುಹಿಡಿಯಿರಿ ಲಸ ಗುಣಲೆ ಅ ಸಮನಾಗಿದೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಕೇಳ್ತಾ ಇದ್ದಾನ ಓಕೆ ಭಾಳ ಸಿಂಪಲ್ ಅದ ರೀ ಫಸ್ಟ್ ಕ್ವಶನ್ ತೊಗೊಳ್ರಿ ಏನು ಕನ್ನಡಿಬೇಕು ನಾವು ಇಪ್ಪತ್ತಾರು ಮತ್ತು ತೊಂಬತ್ತೊಂದರದ್ದು ಲಸ ಅವನ್ನು ಕನ್ನಡಿಬೇಕು ಮತ್ತು ಮಸ ಅವನ್ನು ಕನ್ನಡಿಬೇಕು ಇಪ್ಪತ್ತಾರನ ಅನಂತ ಬರಿಬೋದು ನಾವು ಎರಡು ಗುಣಲೆ ಹದಿಮೂರು ಅಂತ ಬರಿಬೋದು ಅದೇ ಥರ ತೊಂಬತ್ತೊಂದನ ಅಂತ ಬರಿಬೋದು ನಾವು ಎಸ್ ತೊಂಬತ್ತೊಂದನ ಏಳು ಗುಣಲೆ ಹದಿಮೂರು ಅಂತ ಬರಿಬೋದು ಹದಿಮೂರು ಏಳಲೆ ತೊಂಬತ್ತೊಂದು ಆಗುತ್ತೆ ಇಲ್ಲ ಸೊ ಇವಾಗ ಫಸ್ಟ್ ಲಸ ಅ ಬರೀರಿ ಲಸ ಏನಾಗುತ್ತೆ ನೋಡಿರಿ ಓಕೆ ಲಸ ಅಂದ್ರೆ ನೋಡ್ರಿ ಎರಡು ಬರ್ಕೋರಿ ಏಳು ಬರ್ಕೋರಿ ಮತ್ತು ಹದಿಮೂರು ಬರ್ಕೋರಿ ಎರಡು ಬರ್ಕೋರಿ ಏಳು ಬರ್ಕೋರಿ ಎರಡರಲ್ಲಿ ಕಾಮನ್ ಹದಿಮೂರು ಇದಿಲ್ಲ ಅದೊಂದು ಬರ್ಕೋರಿ ಒಂದೇ ಸರ್ತಿ ಬರ್ಕೋಬೇಕು ಇವೆಲ್ಲವನ್ನ ಗುಣಸೋಣ ಅಂತಾರೆ ಎಷ್ಟಾಗುತ್ತೆ ನೋಡಿರಿ ಎರಡೋಳಲೆ ಹದಿನಾಲ್ಕು ಹದಿನಾಲ್ಕು ಗುಣಿಲೆ ಹದಿಮೂರು ಹದಿನಾಲ್ಕು ಗುಣಿಲೆ ಹದಿಮೂರಂದ್ರೆ ಎಷ್ಟಾಗ್ತದ್ರಿ ಎಸ್ ಒಂದು ನೂರ ಎಂಬತ್ತೆರಡು ಆಗ್ತದೆ ನೋಡಿರಿ ಎಷ್ಟಾಗ್ತದೆ ಒಂದು ನೂರ ಎಂಬತ್ತೆರಡು ಹದಿನಾಲ್ಕು ಗುಣಿಲೆ ಹದಿಮೂರಂದ್ರೆ ನೂರ ಎಂಬತ್ತೆರಡು ಆಗ್ತದೆ ಓಕೆ ಲಸ ಬಂತಲ್ವಾ ಇವಾಗ ಲಸ ಅ ಬತ್ತು ಮಸ ಅ ನೋಡೋಣವಾ ಇವಾಗ ಮಸ ಅ ಇವೆರಡರಲ್ಲಿ ಏನ್ ಕೊಮ್ಮನ್ ಇರ್ತದ ಮಸ ಅದಿರ್ತದೆ ನೋಡ್ರಿ ಇದರಲ್ಲಿ ಇದ್ರಲ್ಲಿ ಏನು ಕೊಮ್ಮನ್ ಅದರಿ ಹದಿಮೂರದ ಅಲ್ವಾ ಹದಿಮೂರು ತಗೋರಿ ಹದಿಮೂರ ಮಸ ಅ ಆಗ್ತದೆ ಓಕೆ ನಾವೇನು ತಾಳೆ ನೋಡ್ಬೇಕಂದ್ರೆ ಲಸ ಗುಣಲೆ ಮಸ ಸಮಾನ ಸಮನಾಗಿದೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂಬೋದನ್ನು ತಾಳೆ ನೋಡೋಣ ಅಂತ ಎಸ್ ಎ ಗುಣಿಲೆ ಬಿ ಇಸಿಕಲ್ಸ್ ಟು ಹೆಚ್ ಗುಣಿಲೆ ಎಲ್ ಅಂತ ಅನ್ರಿ ಎ ಅಂದ್ರೆ ಎಷ್ಟದ ರೀ ಒಂದು ಸಂಖ್ಯೆಯನ್ನ ಇಪ್ಪತ್ತಾರು ಅಂತ ಅಂದ್ಕೋರಿ ಮೊದಲನೇದು ಎ ಅಂದ್ಕೋರಿ ಎರಡನೇದನ್ನು ಬಿ ಅಂತ ಅಂದ್ಕೊಳ್ರಿ ಇಪ್ಪತ್ತಾರು ಗುಣಿಲೆ ತೊಂಬತ್ತೊಂದು ಸಮನಾಗಿದೆ ಎಚ್ ಅಂದ್ರೆ ಇಲ್ಲದ ಅದ ನೋಡಿರಿ ಇದು ಎಚ್ ಮಸ ಅ ಎಲ್ ಅಂದ್ರೆ ಇಲ್ಲ ಸ ಹದಿಮೂರು ಗುಣಿಲೆ ನೂರ ಎಂಬತ್ತೆರಡು ಅದ ನೋಡಿರಿ ಗುಣಾಕಾರ ಮಾಡೋಕೆ ಬರ್ತದಲ್ವ ನಿಮಗೆ ಮಾಡ್ತೀರಾ ಎಷ್ಟಾಗುತ್ತೆ ಹೇಳ್ತೀರಾ ಇಪ್ಪತ್ತಾರು ಗುಣಿಲೆ ತೊಂಬತ್ತೊಂದು ಅಂದರೆ ಎರಡು ಸಾವಿರದ ಮೂರುನೂರ ಆರು ಸಮಾನ ಸಮನಾಗಿದೆ ಹದಿಮೂರು ಗುಣಿಲೆ ಹದಿಮೂರು ಗುಣಿಲೆ ನೂರ ಎಂಬತ್ತೆರಡು ನೋಡ್ರಿ ಇದು ಹಾಂ ಹದಿಮೂರು ಗುಣಿಲೆ ನೂರ ಎಂಬತ್ತೆರಡು ಅಂದರೆ ಎಷ್ಟಾಗ್ತದ ಎಸ್ ಇದನ್ನು ಅಷ್ಟೇ ಆಗ್ತದ್ರಿ ಎಷ್ಟು ಎರಡು ಸಾವಿರದ ಮೂರುನೂರ ಆರು ಆಗ್ತದ ಇಲ್ಲಿ ತಾಳೆ ನೋಡಿದೆ ಅಂತ ಬರೀರಲ್ಲ ಅಷ್ಟಿಗೆ ಓಕೆ ತಾಳೆ ನೋಡಿದೆ ಅಂತ ಬರೀರಿ ತಿಳಿತಲ್ವಾ ಈಸಿ ಇದೆ ಅಲ್ವಾ ಅರ್ಥ ಆಯ್ತಾ ಸೊ ಇವಾಗ ಸೆಕೆಂಡ್ ಕ್ವಶನ್ಗೆ ಹೋಗೋಣಂತ ಎರಡನೇ ಕ್ವೆಶನ್ ನೋಡಿರಿ ಏನಿದೆಯಪ್ಪ ಎರಡನೇ ಕ್ವಶನ್ ಅಂತಂದರೆ ಎಸ್ ಐದು ನೂರ ಹತ್ತು ಅದ ನೋಡಿರಿ ಐದುನೂರ ಹತ್ತನೇನದು ಬರಿಬೋದು ಅದಕ್ಕೆ ಅಪವರ್ತಿಸ್ರಿ ಹಾಂ ಎರಡರಿಂದ ಹೋಗುತ್ತಾ ಎರಡು ಎರಡಲೇ ನಾಲ್ಕು ಒಂದು ಉಳಿತು ಎರಡೈದಲೆ ಹತ್ತು ಒಂದು ಒಂದುಳಿತು ಎರಡೈದಲೆ ಹತ್ತಾಗುತ್ತೆ ಇದು ಎರಡರಿಂದ ಹೋಗಂಗಿಲ್ಲ ಮೂರರಿಂದ ಹೋಗುತ್ತಾ ಎಸ್ ಹೋಗುತ್ತೆ ಯಾಕಂದರೆ ಐದು ಪ್ಲಸ್ ಐದು ಹತ್ತು ಪ್ಲಸ್ ಎರಡು ಅಂದರೆ ಹನ್ನೆರಡು ಐತೆ ನೋಡಿರಿ ಹಾಗಾಗಿ ಮೂರಲ್ಲೇ ಹೋಗುತ್ತಿದ್ದು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಒಂದು ಉಳಿತು ಮೂರು ಐದಲೇ ಹದಿನೈದು ಎಂಬತ್ತೈದು ಅಂದರೆ ಇವಾಗ ಐದರಲ್ಲೇ ತೊಗೊಳ್ಳೋಣ ಮೂರಲ್ಲೇ ಹೋಗಂಗಿಲ್ಲ ಐದು ಒಂದಲೇ ಐದು ಮೂರು ಉಳಿತು ಮೂವತ್ತು ಐದು ಆಯಿತು ಒಳ್ದೆ ನೆಕ್ಸ್ಟ್ ಹದಿನೇಳು ಒಂದಲೆ ಹದಿನೇಳು ಆಗ್ತದೆ ನೋಡಿರಿ ಐದುನೂರ ಹತ್ತನ ನಾವು ಎರಡು ಗುಣಿಲೆ ಮೂರು ಗುಣಿಲೆ ಐದು ಗುಣಿಲೆ ಹದಿನೇಳು ಅಂತ ಬರಿಬೋದು ಓಕೆ ನೆಕ್ಸ್ಟ್ ತೊಂಬತ್ತೆರಡು ಅದ ನೋಡಿರಿ ತೊಂಬತ್ತೆರಡದು ಅಪವರ್ತನ ನೋಡೋಣಂತ ತೊಂಬತ್ತೆರಡರದ್ದು ಎರಡು ನಲ್ವತ್ತಾರಲೆ ತೊಂಬತ್ತೆರಡು ಆಗ್ತದೆ ಎರಡು ಇಪ್ಪತ್ತ್ಮೂರಲೆ ಆಗ್ತದೆ ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ಇಪ್ಪತ್ತ್ಮೂರು ಒಂದಲೇ ಆಗ್ತದೆ ಬರೀತಿರಿ ಎರಡು ಗುಣಿಲೆ ಎರಡು ಗುಣಿಲೆ ಇಪ್ಪತ್ತ್ಮೂರು ಅಂತ ಬರೀರಿ ಓಕೆ ರೈಟ್ ತಿಳಿತಲ್ವಾ ನೆಕ್ಸ್ಟ್ ನೋಡಿರಿ ಇವಾಗ ನಾವು ಲ ಸನ್ನ ಕನ್ನಡಣಂತರಿ ಲಸ ಅ ಲಸ ಅಂದರೆ ಇಲ್ಲಿದ್ದು ಎರಡು ಬರ್ಕೋರಿ ಮೂರು ಬರ್ಕೋರಿ ಐದು ಬರ್ಕೋರಿ ಹದಿನೇಳು ಬರ್ಕೋರಿ ಇಲ್ಲಿ ಎರಡನ್ನ ಎರಡು ಅದಾವಲ್ಲ ಒಂದು ಅಲ್ಲಡೆ ಬರ್ಕೊಂಡ್ರೆ ಇನ್ನೊಂದು ಬರ್ಕೋರಿ ಮತ್ತು ಇಪ್ಪತ್ತ್ಮೂರಂದು ಬರ್ಕೋರಿ ಇದೇನಾಗಿರ್ತದ್ರಿ ಲಸ ಆಗ್ತದೆ ರೀ ಇವೆಲ್ಲವನ್ನು ಗುಣಿಸ್ರಿ ಗುಣಿಸ್ದಾಗ ಎಷ್ಟು ಬರ್ತದಂದ್ರೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಬರ್ತದೆ ನೋಡಿರಿ ಇವೆಲ್ಲವನ್ನು ಗುಣಿಸ್ದಾಗ ಇದು ಲಸ ಅ ಆಯಿತು ಓಕೆ ನೆಕ್ಸ್ಟ್ ಇವಾಗ ಮಸ ಅ ಬೇಕು ಏನು ಬೇಕು ನಾವು ಮಸ ಅ ಮಸ ಅಂದರೆ ಎರಡರಲ್ಲಿ ಏನು ಕಾಮನ್ ಅದ ರೀ ಎರಡು ಕಾಮನ್ ಇದೆನಾ ಎರಡು ಬರೀರಿ ಮತ್ತೇನು ಕಾಮನ್ ಅದ ರೀ ಎಸ್ ಮತ್ತೇನಾದರೂ ಕಾಮನ್ ಇದೆನಾ ಇಲ್ಲ ಓಕೆ ಎರಡಷ್ಟೇ ಬರ್ಕೋರಿ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ತಾಳೆ ನೋಡಬೇಕು ವೆರಿಫೈ ಮಾಡಬೇಕು ಓಕೆ ವೆರಿಫೈ ಏನು ರೀ ಎ ಗುಣಿಲೆ ಬಿ ಇಜ್ ಕಲ್ಸ್ ಟು ಹೆಚ್ ಗುಣಿಲೆ ಎಲ್ ಎ ಬಿ ಅನ್ನ ಎರಡು ಸಂಖ್ಯೆನದ ಅಂದ್ಕೊಳ್ರಿ ಒಂದನ್ನು ಎ ಅಂತ ಅಂದ್ಕೊಳಿರಿ ಇದು ಎ ಆಗಿರ್ತದೆ ಇದು ಬಿ ಆಗಿರ್ತದೆ ಹೌದಲ್ವಾ ಸೊ ಬರೀ ರೀ ಐದುನೂರ ಹತ್ತು ಗುಣಿಲೆ ಬಿ ಅಂದರೆ ತೊಂಬತ್ತೆರಡು ಸಮನಾಗಿದೆ ಹೆಚ್ ಅಂದರೆ ಎಷ್ಟು ಅದ ರೀ ಎರಡು ಅದ ರೀ ಎಲ್ಲ ಅಂದರೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಅದ ನೋಡಿರಿ ಈಗ ಇವೆರಡು ಗುಣಿಸ್ರಿ ಇವೆರಡು ಗುಣಸ್ದಾಗ ನಿಮ್ಗೆ ಎಷ್ಟು ಬರ್ತದ ಅಂತಂದರೆ ಎಸ್ ನಲ್ವತ್ತು ಆರು ಸಾವಿರದ ಒಂಬೈನೂರ ಇಪ್ಪತ್ತು ಬರ್ತದೆ ನೋಡಿರಿ ಓಕೆ ಇವೆರಡು ಗುಣದಾಗ ಎಷ್ಟು ಬರ್ತಂದ್ರೆ ಇಲ್ಲೂ ನಲ್ವತ್ತು ಆರು ಸಾವಿರದ ಒಂಬೈನೂರ ಇಪ್ಪತ್ತೇ ಬರ್ತದೆ ನೋಡಿರಿ ಹೌದಲ್ವಾ ಸೊ ಇಲ್ಲಿ ಏನಾಯಿತು ಅಂದರೆ ಎ ಬಿ ಇಕ್ವಲ್ ಟು ಎಚ್ ಎಲ್ ತಾಳೆ ಆಯಿತು ಅಥವಾ ಎ ಇಂಟು ಬಿ ಎಚ್ಗಳಷ್ಟು ಎಚ್ ಇಂಟು ಎಫ್ ಈಸ್ ವೆರಿಫೈಡ್ ಅಂತ ಬರೀರಿ ಓಕೆ ಸೊ ಇವಾಗ ಕೊನೆಯದಾಗಿ ನೋಡಿರಿ ಮೂರನೇ ಕ್ವಶನು ಏನಿದೆಪ್ಪ ಅಂದರೆ ಮೂರರ ಮೂವತ್ತಾರು ಮತ್ತು ಐವತ್ನಾಲ್ಕು ಅಂತ ಅದ ನೋಡ್ರಿ ಎಷ್ಟು ಮೂರರ ಮೂವತ್ತಾರು ಮತ್ತು ಐವತ್ನಾಲ್ಕು ಓಕೆ ಎಸ್ ಅದನ್ನು ಎಲ್ಲಿ ಬರೀತೀವಿ ನೋಡಿರಿ ಮೂರನೂರ ಮೂವತ್ತಾರು ಫಸ್ಟ್ ಮೂರುನೂರ ಮೂವತ್ತಾರದು ಅಪವರ್ತನ ಕನ್ನಡಣ ಮೂರ್ನೂರ ಮೂವತ್ತಾರು ಅಪವರ್ತನ ನೋಡಿರಿ ಮೂರುನೂರ ಮೂವತ್ತಾರು ಬರಿಬೋದು ನಾವು ಎರಡು ಒಂದಲೆ ಎರಡು ಒಂದುಳಿತು ಆರ್ಲೆ ಹನ್ನೆರಡು ಒಂದುಳಿತು ಎರಡು ಎಂಟ್ಲೇ ಹದಿನಾರು ಮತ್ತೆರಡರಿಂದ ನೋಡಿರಿ ಎರಡು ಎಂಟಲೇ ಹದಿನಾರು ಅಲ್ವಾ ಎರಡು ನಾಲ್ಕಲೇ ಎಂಟು ಮತ್ತೆರಡರಿಂದ ನೋಡಿರಿ ಎರಡೆರಡಲೇ ನಾಲ್ಕು ಆಂ ಎರಡು ಎಂಟು ಆಗುತ್ತೆ ಹೌದಲ್ವಾ ಎಸ್ ವೆರಿ ಗುಡ್ ಎರಡು ನಾಲ್ ಎಂಟು ಎರಡೆರಡಲೆ ನಾಲ್ಕು ಎರಡು ಇಪ್ಪತ್ತೊಂದಲೇ ಮೂರು ಏಳಲೇ ಏಳು ಒಂದಲೇ ಓಕೆ ಸೊ ಇಲ್ಲಿ ನಾವು ಮೂರುನೂರ ಮೂವತ್ತಾರನ ಏನಂತ ಬರಿಬೋದು ಅಂದರೆ ಎಸ್ ಮೂರ್ನೂರ ಆರನ್ನು ಎರಡು ಗುಣಿಲೆ ಎರಡು ಗುಣಿಲೆ ಎರಡು ಗುಣಿಲೆ ಎರಡು ಮೂರು ಗುಣಿಲೆ ಏಳು ಅಂತ ಬರಿಬೇಕು ಅಥವಾ ಬರಿಬೋದು ಹೌದಾ ಇನ್ನೊಂದೆಷ್ಟು ಅದಂದ್ರೆ ಐವತ್ನಾಲ್ಕು ಅದ ನೋಡ್ರಿ ಇನ್ನೊಂದೆಷ್ಟು ಅದ ರೀ ನಾಲ್ಕು ಅದ ಐವತ್ನಾಲ್ಕರದ ಅಪವರ್ ತನಕ ನೋಡೋಣವಾ ಎಸ್ ಎರಡು ಇಪ್ಪತ್ತೇಳೆ ಐವತ್ನಾಲ್ಕು ಆಗ್ತದ ಆಮೇಲೆ ಮೂರು ಒಂಬತ್ತಲೇ ಆಗ್ತದ ಆಮೇಲೆ ಮೂರು ಮೂರಲೇ ಆಗ್ತದ ಆಮೇಲೆ ಮೂರೊಂದಲೇ ಆಗ್ತದ ನೋಡ್ರಿ ಓಕೆ ಇಲ್ಲಿ ಐವತ್ನಾಲ್ಕನ ಏನಂತ ಬರಿಬೋದು ನಾವು ಅಂತಂದರೆ ಐವತ್ನಾಲ್ಕು ಸಮನಾಗಿದೆ ಎರಡು ಗುಣಿಲೆ ಮೂರು ಗುಣಿಲೆ ಮೂರು ಗುಣಿಲೆ ಮೂರಂತ ಬರಿಬೌದು ಓಕೆ ಸೊ ಇವಾಗ ನಾವು ಏನು ಕಂಡೀಬೇಕು ಫಸ್ಟ್ ಅಂದರೆ ಎಚ್ ಸಿ ಎಫ್ ಅಥವಾ ಮ ಸ ಅನ್ನು ಅಂತ ರೀ ಏನು ಮ ಸ ಅ ಮತ್ತು ಲ ಸ ಸವನ್ನು ಕನ್ನಡಣ ಲಸ ಏನಾಗುತ್ತೆ ನೋಡ್ರಿ ಅಲ್ಲಿ ಎರಡು ಅನ್ನೋದು ಎಷ್ಟು ಸರ್ತಿ ಇದ್ರಿ ನಾಲ್ಕು ಸರ್ತಿ ಅದಲ್ವಾ ಸೊ ಎರಡೆರಡಲೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟು ಎರಡೇ ಹದಿನಾರು ಬರಿ ಡೈರೆಕ್ಟ್ ಓಕೆ ಮೂರು ಅನ್ನೋದಿಲ್ಲ ಒಂದೇ ಇಲ್ಲಿ ಮೂರು ಸರ್ತಿ ಅದಲ್ಲ ಜಾಸ್ತಿ ಇದ್ದು ತೊಗೋಬೇಕ್ರಿ ಮೂರು ಮೂರಲೇ ಒಂಬತ್ತು ಒಂಬತ್ಮೂರಲ್ಲೇ ಇಪ್ಪತ್ತೇಳು ಆಗ್ತದ ಮತ್ತು ಏಳು ಒಂದು ಉಳಿತಲ್ವ ಏಳು ಒಂದು ಬರೀರಿ ಇದು ಲಸ ಆಯಿತು ಇವಾಗ ಮಸ ಅಣ ಮಸ ಏನು ಕಾಮನ್ ಅದ ರೀ ಎರಡು ಕಾಮನ್ ಅದ ಎರಡು ಬರೀರಿ ಗುಣಿಲೆ ಮೂರು ಕಾಮನ್ ಅದ ಮೂರು ಬರೀರಿ ಹೌದಾ ಸೊ ಲಸ ಎಷ್ಟಾಗುತ್ತೆ ನೋಡ್ರಿ ಎಸ್ ಲಸ ಎಷ್ಟಾಗುತ್ತಂದ್ರೆ ಮೂರು ಸಾವಿರದ ಇಪ್ಪತ್ನಾಲ್ಕು ಆಗ್ತದೆ ನೋಡ್ರಿ ಇವೆಲ್ಲ ಗುಣಿಸಿದ್ರೆ ನಿಮ್ಗೆ ಎಷ್ಟು ಬರ್ತದೆ ಮೂರು ಸಾವಿರದ ಇಪ್ಪತ್ನಾಲ್ಕು ಮಸ ಎಷ್ಟಾಗುತ್ತಾ ಆರು ಆಗುತ್ತ ಓಕೆ ಇವಾಗ ಏನು ಮಾಡಬೇಕು ನಾವು ಎ ಗುಣಿಲೆ ಬಿ ಇಜಿಕಲ್ಸ್ ಟು ಹೆಚ್ ಗುಣಿಲೆ ಎಲ್ಲಿ ಮಾಡಬೇಕು ಹೌದಲ್ವ ಎ ಅಂದರೆ ಎಷ್ಟು ಅದ ರೀ ಮೊದಲನೇ ಸಂಖ್ಯೆನ ಎ ಅಂತ ಅಂದ್ಕೊಳಿರಿ ಎರಡನೇ ಸಂಖ್ಯೆನ ಬಿ ಅಂತ ಅಂದ್ಕೊಳ್ರಿ ಮೂರ್ನೂರ ಮೂವತ್ತಾರು ಗುಣಿಲೆ ಐವತ್ನಾಲ್ಕು ಸಮನಾಗಿದೆ ಹೆಚ್ ಅಂದ್ರೆ ಎಷ್ಟು ಅದ ರೀ ಮಸ ಆರದಲ್ಲಿ ಆರು ಗುರಿ ಗುಣಿಲೆ ಲಸ ಎಷ್ಟು ಅದ ರೀ ಮೂರು ಸಾವಿರದ ಇಪ್ಪತ್ತ್ನಾಲ್ಕರ ಅದನ್ನು ಬರೀರಿ ಇವೆರಡನ್ನ ಗುಣಿಸ್ರಿ ಇವೆರಡು ಗುಣಿಸಿದಾಗ ಎಷ್ಟು ಬರ್ತದೆ ನಿಮಗಂತಂದರೆ ಹದಿನೆಂಟು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ಬರ್ತದೆ ಇವೆರಡು ಗುಣಸಿದ್ರು ನಿಮಗೆ ಹದಿನೆಂಟು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ಬರ್ತದ ನೋಡಿರಿ ಹೌದಲ್ವ ವೆರಿಫೈ ಆಯ್ತಲ್ವಾ ತಾಳೆ ನೋಡಿದ್ರಿ ತಾಳೆ ಆಯ್ತಲ್ವಾ ಎಸ್ ಕ್ವಶನ್ ಏನಿದೆ ಅಂದರೆ ಇದೇ ಇದೆ ನೋಡಿರಿ ಹ್ಞೂ ಕ್ವಶನ್ ಏನಿದೆ ತಾಳೆ ನೋಡಿ ಅಂತಿದೆ ಸೊ ತಾಳೆ ನೋಡಿದ್ರಲ್ವ ನಿಮ್ಗೆಲ್ಲರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಅಂದರೆ ಚೆನ್ನಾಗಿ ಸರ್ತಿ ನೋಡಿರಿ ನೋಡಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳಿರಿ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ ಸರ್ ಯಾವ ಥರ ಜಾಯ್ನ್ ಆಗಬೇಕ್ರಿ ಅಂದರೆ ನನ್ನ ಲಿಂಕ್ ಏನದಲ್ವ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ರೀ ಓಕೆ ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು ಮತ್ತಿನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂತಂದರೆ ಈ ಕೂಡಲೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಬರ್ತಕ್ಕಂಥ ದಿನಗಳಲ್ಲಿ ನಾನು ಎಸ್ ಎಸ್ ಎಲ್ ಎಲ್ಸಿದು ಎಲ್ಲ ಚಾಪ್ಟ್ರ್ದು ಎಲ್ಲ ಚಾಪ್ಟ್ರ್ದು ವಿಡಿಯೋಗಳನ್ನು ಮಾಡ್ತೀನಂತ ಸೊ ಹಾಗಾಗಿ ತಾವು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮಗೆ ನಿಮ್ಮದು ಸಪೋರ್ಟ್ ಬೇಕ್ರಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಎಷ್ಟು ನನ್ನನ್ನು ಬೆಳೆಸ್ತೀರಿ ಅಷ್ಟು ನಾನೇನೆಂದರೆ ವಿಡಿಯೋಗಳನ್ನು ಮಾಡ್ತೀನಿ ಅಂತ ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಇಮ್ಮಿಡಿಯೇಟ್ಲಿ ತಾವು ಏನು ಮಾಡಬೇಕು ಅಂದರೆ ಒಂದು ಲೈಕ್ ಕೊಡಬೇಕು ಮತ್ತು ನೀವು ಫ್ರೆಂಡ್ಸಿಗೆಲ್ಲ ಆದಷ್ಟು ಬೇಗ ಶೇರ್ ಮಾಡ್ರಿ ಮತ್ತು ಈ ಒಂದು ವಿಡಿಯೋ ಬಗ್ಗೆ ತಮಗೆ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಓಕೆ ಸೊ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತೇನದಂದರೆ ಮುಂದಿನ ಒಂದು ವಿಡಿಯೋಲಿ ನಾವು ಭೇಟಿಯಾಗೋಣ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್